ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ದೊಡ್ಡಕೆರೆಗೆ ಹರಿಯುತ್ತಿರುವ ಚರಂಡಿ ನೀರು, ಕಲುಷಿತಗೊಳ್ಳುತ್ತಿರುವ ಕುಡಿಯುವ ನೀರು, ನಾಗರಿಕರೇ ಎಚ್ಚರ. ಶಿರಾ ನಗರಸಭೆ ನಿರ್ಲಕ್ಷ್ಯ. ಶಿರಾ ದೊಡ್ಡಕೆರೆಗೆ ಹರಿಯುತ್ತಿರುವ ಚರಂಡಿ ನೀರು, ಕಲುಷಿತಗೊಳ್ಳುತ್ತಿದೆ ಕುಡಿಯುವ ನೀರು. ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ. ಶಿರಾ ನಾಗರಿಕರೇ ಎಚ್ಚರ. ಶಿರಾ ನಗರದ ಜನತೆಗೆ ಕುಡಿಯುವ ನೀರುಣಿಸುವ ದೊಡ್ಡಕೆರೆಗೆ ಚರಂಡಿ ನೀರು ಹರಿದು ಕಲುಷಿತಗೊಳ್ಳುತ್ತಿದೆ. ಈಗಾಗಲೇ ಒಂದು ತಿಂಗಳಿಂದ ಹರಿಯುತ್ತಿರುವ ಕೊಳಚೆ ನೀರಿನಿಂದ ಹಾಗೂ ದೊಡ್ಡಕೆರೆಯ ಪಕ್ಕದಲ್ಲಿರುವ ಕಸದ ರಾಶಿ, ಅದರಲ್ಲಿ ಇರುವ ಕೋಳಿ ಮೀನಿನ ತ್ಯಾಜ್ಯ, ಸತ್ತ ಹೆಗ್ಗಣವಿರುವುದರಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಸಾರ್ವಜನಿಕರಿಗಿದೆ. ಶಿರಾನಗರದ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಬಿಡಿ ಕಾಲೋನಿಯಲ್ಲಿ ನಿರ್ಮಿಸಿರುವ ಚರಂಡಿ ನೀರು ಮುಂದೆ ಹರಿದು ಹೋಗಲು ಸಾಧ್ಯವಾಗದ ಕಾರಣ ತಗ್ಗಿನಲ್ಲಿ ಹರಿದುಕೊಂಡು ದೊಡ್ಡಕೆರೆ ಸೇರುತ್ತಿದೆ. ದೊಡ್ಡಕೆರೆಯಲ್ಲಿ ಕುಡಿಯುವ ನೀರು ಕಲುಷಿತಗೊಳ್ಳಬಾರದೆಂದು ಕೆರೆಯ ಸುತ್ತ ತಂತಿ ಬೇಲಿ ಅಳವಡಿಸಿರುತ್ತಾರೆ. ವಾಹನ ತೊಳೆಯುವವರು ಮತ್ತು ಮರಳನ್ನು ತುಂಬಲು ಒಂದು ಭಾಗದ ಜಾಗದಲ್ಲಿ ಬೇಲಿಯನ್ನು ಮುರಿದು ಹಾಕಿರುತ್ತಾರೆ. ಬೇಲಿಯನ್ನು ಮುರಿದು ಹಾಕಿದರೂ ಸಹ ನಗರಸಭೆಯು ಅದನ್ನು ಸರಿಪಡಿಸುವುದರಲ್ಲಿ ವಿಫಲವಾಗಿದೆ. ಫಿಲ್ಟರ್ ನೀರಿನ ಬರ್ತಿರೋದು ಇದು ವೇಸ್ಟ್ ನೀರು. ಕೆರೆಯ ನೀರನ್ನು ಯಾರೂ ಕಲುಷಿತಗೊಳಿಸಬಾರದು. ಯಾರಾದರೂ ಕಲುಷಿತಗೊಳಿಸಿದರೆ ಶಿಕ್ಷೆಗೆ ಗುರಿಪಡಿಸಲಾಗುತ್ತಿದೆ ಎಂಬ ಫಲಕ ತುಕ್ಕು ಹಿಡಿದ ಕಾರಣ ಅದರಲ್ಲಿ ಬರೆದಿರುವುದು ಯಾರಿಗೂ ಸ್ಪಷ್ಟವಾಗಿ ಕಾಣುತ್ತಿಲ್ಲ. ನಗರಸಭೆ ನಿರ್ಲಕ್ಷ್ಯದಿಂದ ಚರಂಡಿ ನೀರು ದೊಡ್ಡಕೆರೆಗೆ ಹರಿದು ಕುಡಿಯುವ ನೀರು ಕಲುಷಿತಗೊಳ್ಳುತ್ತಿದೆ. ಈ ಕೂಡಲೇ ನಗರಸಭೆ ಎಚ್ಚೆತ್ತುಕೊಳ್ಳದಿದ್ದರೆ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾದೀತು.
ಚಾಟೆ ಹೊಡೆಯೋದು ಒಂಥರ ನೋಡ್ಬೇಕಂದ್ರೆ ಖುಷಿ ಅಲ್ಲ. ಸಾಯಂಕಾಲ ಆದರೆ ಎಷ್ಟೇ ಬೆಳಿಗ್ಗೆ ಹೊತ್ತು ಆಡೋಲ್ಲ ಇದು, ಈ ಟೈಮಾಗ ಗಾಳಿ ಬರುತ್ತೆ ಆಡ್ತಾ ಇರುತ್ತೆ. ವೀಕ್ಷರ ಗಮನಕ್ಕೆ, ಈ ಚರಂಡಿ ನೀರು ನಮ್ಮ ಕುಡಿಯೋ ಕೆರೆ ನೀರು ದೊಡ್ಡ ಕೆರೆಗೆ ಸೇರ್ತಾ ಇದೆ. ಇದ್ರ ಬಗ್ಗೆ ಇಲ್ಲಿ ಹುಡುಗರು ಇವರು ಮಾತಾಡ್ತಾರೆ. ಒಂದು ಸ್ವಲ್ಪ ಮಾತಾಡಿ. ನಿಮ್ಮ ಹೆಸರು? ಮುಬಾರಕ್ ಅಂತ. ಎಷ್ಟು ದಿನದಿಂದ ಹೋಗ್ತಾ ಇದೆ ಸರ್? ಸರ್ ಅವಾಗಲೇ ಒಂದು ತಿಂಗಳು ಎರಡು ಮೂರು ತಿಂಗಳಿಂದ ಚರಂಡಿ ಮಾಡಿದ್ದಾರೆ ಇಲ್ಲೆಲ್ಲ, ಇನ್ನ ಮುಂದುವರೆಸಿಲ್ಲ. ಈ ನೀರೆಲ್ಲ ಅಷ್ಟಿಗೆ ಅರ್ಧಕ್ಕೆ ಬಿಟ್ಟಿದ್ದಾರೆ ಚರಂಡಿಗಳು, ನೀರೆಲ್ಲ ಕೆರೆ ಒಳಗೆ ಹೋಗ್ತಿದೆ ಚರಂಡಿ ನೀರೆಲ್ಲ. ಅದಕ್ಕೆ ಏನಾದರೂ ಇವರು ಮುಂಚೆನೇ ಇದು ಮಾಡಿಕೊಂಡ್ರೆ ಒಳ್ಳೇದು. ಎಲ್ಲಂದ್ರೆ ನೀರೆಲ್ಲ ನಾವು ಕುಡಿಯೋದು ದೊಡ್ಡ ಕೆರೆಯಿಂದಾನೆ, ನಾವೇನು ಫಿಲ್ಟ್ರ್ನಿದೆಲ್ಲ ಕುಡಿಯಲ್ಲ. ಅದೇ ಎಲ್ಲ ಗಲೀಜು ನೀರು ನಾವು ಕುಡಬೇಕಂದ್ರೆ ಅದೇನು ಪ್ರಯೋಜನ ಹೇಳಿ? ಎಲ್ಲ ಚರಂಡಿ ನೀರೆಲ್ಲ ದೊಡ್ಡ ಕೆರೆಗೆ ಸೇರ್ತಿದ್ಯಾ? ಅದಕ್ಕೇನಾದರೂ ಸೇರ್ಬಾರ್ದು ನೀರೆಲ್ಲ, ಅದಕ್ಕೆ ಏನಾದರೂ ಒಂದು ಇದು ಮಾಡ್ಕೊಡ್ಬೇಕು. ನಿಮ್ಮ ವಾರ್ಡ್ ಕೌನ್ಸಿಲರ್ಗೆ ಗಮನಕ್ಕೆ ತರಲಿಲ್ಲ ಇಲ್ಲ? ಅವ್ರು ಬಂದು ಮೊನ್ನೆ ಬಂದು ಅವರು ತೆಗ್ದಿದಾರಲ್ಲ ಚರಂಡಿ, ಅವರು ನೋಡಿಲ್ಲ. ಅವ್ರು ಬಂದು ಚರಂಡಿ ತಗ್ಗ ಹೋಗಿದ್ದಾರೆ, ತಿರ್ಗಾ ಬಂದು ನೋಡಿಲ್ಲ ಅವರು ಏನಾಗಿತ್ತು ಅಂತ. ಅಲ್ಲಿ ನಾವು ಬಂದೆ ಹಿಂಗೆ ಸುಮ್ಮನೆ ನೋಡೋಣ ಅಂತ, ನೀರು ಹೋಗ್ತಿದ್ದು ನಿಮಗೆ ಬಂದು ಕೇಳ್ತಿದ್ದೀನಿ ಅಷ್ಟೇ. ಇಲ್ಲಿ ಯಾರು ಗಮನ ತಾಣ್ತಿಲ್ಲ, ಅದಕ್ಕೆ ನೀರು ಎಲ್ಗೆ ಹೋಗ್ತಿದೆ ಎಲ್ಲ ನೋಡ್ತಿದಾರಲ್ಲ, ಅಲ್ಲ ನೀವೇ ತೋರಿಸ್ರಿ, ಎಲ್ಲರೂ ಇದು ತಂಬೇಕಷ್ಟೇ. ಅದೇನು ಸುಮಾರು ಒಂದು ತಿಂಗಳಿಂದ ನೀರು ಕೊಳಚೆ ನೀರು ಹರಿತಾ ಇದ್ರು ಕೆರೆಗೆ, ಯಾರು ನಗರಸಭೆಯರಾಗಲಿ ಕೌನ್ಸಿಲ್ ಆಗಲಿ ಗಮನ ಹರಿಸಿಲ್ಲ ಅಂತ. ನೋಡಿ ವೀಕ್ಷಕರೇ, NH4 ಪಕ್ಕದಲ್ಲಿ ಕಸದ ರಾಶಿನೇ ಬೀಳಿಸಿದ್ದಾರೆ, ಮತ್ತೆ ವೇಸ್ಟೇಜು ಕೋಳಿ ವೇಸ್ಟೇಜು ಎಲ್ಲನೂ ತಂದ್ಬಿಟ್ಟು ಇಲ್ಲೇ ಸುರಿತಾರೆ. ಈ ದೊಡ್ಡ ಕೆರೆ ಹತ್ತಿರದಲ್ಲೇ ಇರೋ ಕುಡಿಯೋ ನೀರಿನ ಕೆರೆ ಹತ್ತಿರದಲ್ಲೇ ಇದೆ, ಸಾಂಕ್ರಾಮಿಕ ರೋಗಗಳು ನೀರಿಗೆ ಹರಡ ಸಾಧ್ಯತೆ ಇದೆ. ಇದ್ರ ಬಗ್ಗೆ ನಗರಸಭೆ ಎಚ್ಚೆತ್ಕೋಬೇಕು, ಈ ಕೂಡಲೇ ಇದನ್ನು ಈಗ ಇಲ್ಲಿರೋ ಗಲೀಜು ಎಲ್ಲ ತೆಗೆಸ್ಬೇಕು ಅಂತ ಹೇಳ್ತಾ ಇದ್ದಾಗ. ಶಿರಾದಲ್ಲಿ ವೈಭವ ಯೋಗಿ ನಾರಾಯಣ ಹಾಗೂ ಕೃಷ್ಣ ದೇವರಾಯರ ಉತ್ಸವ ಜರುಗಿತು. ದಿನಾಂಕ 23/12/2018 ಭಾನುವಾರದಂದು ಶ್ರೀ ಕೃಷ್ಣದೇವರಾಯ ಬಲಿಜ ವಿವಾಹ ವೇದಿಕೆ ವತಿಯಿಂದ ಬೆಳಗ್ಗೆ 12 ಗಂಟೆಗೆ ಸರಿಯಾಗಿ ಯೋಗಿ ನಾರಾಯಣ ಯತೀಂದ್ರರ ಹಾಗೂ ಕೃಷ್ಣದೇವರಾಯರ ಉತ್ಸವದ ಪ್ರಯುಕ್ತ ಬೃಹತ್ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಶಿರಾ ನಗರದ ಬಂದಿ ಮಂಟಪದ ಆವರಣದಿಂದ ಪ್ರಾರಂಭಗೊಂಡ ಮೆರವಣಿಗೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮಂಗಳವಾದ್ಯ ಹಾಗೂ ಅನೇಕ ಕಲಾ ತಂಡಗಳೊಂದಿಗೆ ಸಂಚರಿಸಿತು.
ಶಿರಾ ತಾಲೂಕು ಗೌಡ್ಗೆರೆಯಲ್ಲಿ ಕನಕದಾಸರ 531ನೇ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಶಿರಾ ತಾಲೂಕು ಗೌಡ್ಗೆರೆ ಹೋಬಳಿಯಲ್ಲಿ ಕನಕದಾಸರ 531ನೇ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾಳಿದಾಸ ವಿದ್ಯಾವರ್ಧಕದ ಜಿಲ್ಲಾಧ್ಯಕ್ಷರಾದ ಬಿಕೆ ಮಂಜುನಾಥ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಬಡ ವಿದ್ಯಾರ್ಥಿಗಳು ಆರ್ಥಿಕ ಮುಗ್ಗಟ್ಟಿನಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಸಾಧ್ಯವಾಗದಿದ್ದರೆ ನಾವು ಸಹಾಯ ಮಾಡುತ್ತೇವೆ, ಯಾರೂ ಕೂಡ ವಿದ್ಯಾಭ್ಯಾಸವನ್ನು ನಿಲ್ಲಿಸಬಾರದೆಂದು ಬಿಕೆ ಮಂಜುನಾಥ್, ಎಸ್ಎಲ್ ರಂಗನಾಥ್ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕನಕ ಬ್ಯಾಂಕ್ನ ನಿರ್ದೇಶಕರಾದ ಎಸ್ಎಲ್ ರಂಗನಾಥ್, ಕನಕ ಬ್ಯಾಂಕ್ನ ಅಧ್ಯಕ್ಷರಾದ ಆರ್ಡಿ ಮಂಜುನಾಥ್, ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದ ವಸಂತ್ ಕುಮಾರ್, ಗೋವಿಂದಪ್ಪ, ಮರಳಪ್ಪ, ಪುಟ್ಟರಾಜು, ಜಗದೀಶ್ ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ಶಿರಾದಲ್ಲಿ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು. ದಿನಾಂಕ 23/12/2018 ಭಾನುವಾರದಂದು ರೈತರ ದಿನಾಚರಣೆ ಹಾಗೂ ಕಿಸಾನ್ ಗೋಷ್ಠಿಯನ್ನು ಶಿರಾ ತಾಲೂಕಿನ ಶಾಸಕರಾದ ಬಿ ಸತ್ಯನಾರಾಯಣರವರು ಉದ್ಘಾಟಿಸಿದರು. ಶಿರಾ ತಾಲೂಕಿನಲ್ಲಿ ಭೀಕರ ಬರಗಾಲ ಇದ್ದು ರೈತರ ಸರ್ವತೋಮುಖ ಅಭಿವೃದ್ಧಿಗಾಗಿ ಸಂಬಂಧಪಟ್ಟ ಎಲ್ಲಾ ಇಲಾಖೆಗಳು ಚುರುಕಾಗಿ ಕಾರ್ಯನಿರ್ವಹಿಸಬೇಕು ಹಾಗೂ ಈ ದಿನ ರೈತರ ದಿನಾಚರಣೆಯಾಗಿದ್ದು ರೈತರ ಬಾಳು ಹಸನಾಗಲು ಹವಾಮಾನ ಆಧಾರಿತ ಕೃಷಿಯನ್ನು ಕೃಷಿ ಇಲಾಖೆಯ ಮಾರ್ಗದರ್ಶನದೊಂದಿಗೆ ಮಾಡಬೇಕಾಗಿದೆ. ರೈತರ ಸಾಲ ಮನ್ನಾ ಆಗುತ್ತಿದೆ, ಸಂಬಂಧಪಟ್ಟ ಬ್ಯಾಂಕಿಗೆ ರೈತರು ದಾಖಲಾತಿಗಳನ್ನು ಸಲ್ಲಿಸಬೇಕಾಗಿದೆ ಎಂದು ಶಾಸಕ ಬಿ ಸತ್ಯನಾರಾಯಣ್ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷೆ ಹಂಸವೇಣಿ ಶ್ರೀನಿವಾಸ್, ತಾಲೂಕ್ ಪಂಚಾಯಿತಿಯ ಉಪಾಧ್ಯಕ್ಷರಾದ ರಂಗನಾಥ ಗೌಡ, ತುಮುಲಾ ನಿರ್ದೇಶಕ ಎಸ್ಆರ್ ಗೌಡ್ರು, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಿರಿಜಾ ಶ್ರೀರಂಗ ಯಾದವ್, ತಾಲೂಕ್ ಪಂಚಾಯಿತಿ ಸದಸ್ಯ ಪುಟ್ಟರಾಜು, ಕೃಷಿಕ ಸಮಾಜದ ಅಧ್ಯಕ್ಷ ಎನ್ಸಿ ಮಂಜುನಾಥ್, ರೈತ ಮುಖಂಡ ನಾದೂರು ಕೆಂಚಪ್ಪ, ಪರಮಶಿವಯ್ಯ, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಆರ್ ರಂಗನಾಥ್, ಅಧಿಕಾರಿಗಳಾದ ಸತ್ಯನಾರಾಯಣ್, ನಟರಾಜ್ ಮತ್ತಿತರು ಉಪಸ್ಥಿತರಿದ್ದರು. ದ್ವಿಚಕ್ರ ವಾಹನ ಅಪಘಾತ, ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವು. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಕುಂಟೆಗೌಡನಹಳ್ಳಿ ಗೇಟ್ ಬಳಿ ಬೆಳಗಿನ ಜಾವ 3:30 ಸುಮಾರಿಗೆ ನಡೆದ ದ್ವಿಚಕ್ರ ವಾಹನದ ಅಪಘಾತದಲ್ಲಿ ಹುಬ್ಬಳ್ಳಿ ಮೂಲದ 23 ವಯಸ್ಸಿನ ಅಭಿಷೇಕ್ ಮೃತಪಟ್ಟಿದ್ದು ಮತ್ತೊಬ್ಬ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಸ್ಥಳಕ್ಕೆ ಪಿಎಸ್ಐ ಮುತ್ತುರಾಜ್ ಹಾಗೂ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲಿಸಿ ಪ್ರಕರಣವನ್ನು ಕಳ್ಳಂಬೆಳ್ಳ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಗಾಡಿ ನಮ್ಗೆ ಇನ್ಫಾರ್ಮೇಶನ್ ಬಂತು ನೈಟು, ಬುಲೆಟ್ ಇದೆ ಎತ್ತು ಬರ್ರಿ ಅಂತ. ಏ ಗಾಡಿ ತೆಗೆಯಪ್ಪ ನಾ ನಾಳೆ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.